ನಾವೇ ಕಟ್ಟಿದ ನಾಡು ಇದು ಯಾವುದೋ ಅಪ್ಪನಿಂದ ಬಂದ ಪಿತ್ರಾರ್ಜಿತವಾಗಿರುವಂತಹ ಎಳವೆಯಲ್ಲಿ ನಮ್ಮಮ್ಮ ನಮ್ಮನ್ನು ಮರದ ಹರಿದು ಕಟ್ಟು ತೊಟ್ಟಿಲನ್ನಾಗಿ ಮಾಡಿ ಸಾಕಿದವಳು ಬಡತನ ಏನೆನ್ನುವುದನ್ನು ನಾವು ಆ ಕಾಲದಿಂದಲೇ ಅನುಭವಿಸಿ ಬಂದವರು ಇನ್ನೊಬ್ಬನನ್ನು ನೋಡಿ ಕಲಿಯಬೇಕಾಗಿಲ್ಲ ಆದರೆ ಬದುಕಿನಲ್ಲಿ ಸಾಧನೆ ಮಾಡಬೇಕು ಉನ್ನತವಾದ ಶೋಧನೆಯಲ್ಲಿ ತೊಡಗಬೇಕು ಎನ್ನುವುದನ್ನು ನಾನು ಎಳವೆಯಿಂದಲೇ ಸಾಧಿಸಿಕೊಂಡು ಬಂದವನು ಯಾಕೆ ನಮ್ಮ ರಕ್ಕಸ ಕುಲವೇ ಹಿಂದಿನ ಅನೇಕ ಯುಗಗಳಿಂದಲೇ ಶೋಷಣೆಗೆ ದಾಳಿಗೆ ತುಳಿತಕ್ಕೆ ಒಳಗಾದಂತಹ ಒಂದು ಗುಂಪು ಪ್ರತಿಯೊಂದು ಕಾಲದಲ್ಲಿಯೂ ಮಹಿಷಾಸುರನಿರಲಿ ಅವನ ಅತರ ನಂತರದ ಪ್ರಕರಣಗಳಿರಲಿ ಎಲ್ಲಿಯೂ ರಕ್ಕಸರನ್ನು ನಾನಾ ಉಪ ಆಯಗಳಿಂದ ದೇವತೆಗಳೆನಿಸಿದವರು ಉಳಿದವರಿಂದ ಕೊಲ್ಲುವ ಕೆಲಸವನ್ನು ಮಾಡಿದರು ಆವಾಗ ನಮ್ಮ ಅಮ್ಮನ ಆಶಯವೂ ರಕ್ಕಸು ಕುಲವನ್ನು ಬೆಳಗುವುದಕ್ಕಾಗಿ ಮಕ್ಕಳು ಬೇಕು ಅಪ್ಪನಲ್ಲಿ ಕೇಳುತ್ತಾ ಇರುವ ಸಮಯ ಸಂಧ್ಯಾಕಾಲವಾದ್ದರಿಂದ ಹುಟ್ಟುವ ಮಕ್ಕಳಲ್ಲಿ ವೈರುಧ್ಯಗಳುಂಟಾಗಬಹುದು ಎನ್ನುವುದನ್ನು ಸೂಚ್ಯವಾಗಿ ತಿಳಿಸಿದರಂತೆ ಹ್ಮ್ ಅದನ್ನೇ ಸವಾಲಾಗಿದೆ ಕಂಡು ತಪಸ್ಸಿನ ಮೂಲಕವಾಗಿ ನಾನು ಸಾಧಿಸಿಕೊಳ್ಳಬೇಕೆನ್ನುವುದಕ್ಕಾಗಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದು ಒಂದೆರಡು ವರ್ಷವಲ್ಲ ಒಂದು ಸಾವಿರ ವರ್ಷಗಳ ತಪಸ್ಸಿನ ಬಳಿಕವು ಬ್ರಹ್ಮನು ಪ್ರತ್ಯಕ್ಷವಾಗದೇ ಇದ್ದಾಗ ದಶಗ್ರೀವನಾಗಿರುವಂತಹ ನನ್ನ ಹತ್ತು ತಲೆಗಳಲ್ಲಿ ಒಂದನ್ನು ಕಡಿದೆ ಒಪ್ಪಿಸಿದೆ ಬರಲಿಲ್ಲ ಬ್ರಹ್ಮ ಮತ್ತೊಂದು ಸಾವಿರದ ತಪಸ್ಸಿನಲ್ಲಿ ಬಾರದೆ ಇದ್ದಾಗ ಎರಡನೇ ತಲೆಯನ್ನು ಕೊಟ್ಟೆ ಹೀಗೆ ಒಂದು ಎರಡು ಮೂರು ಒಂಬತ್ತರವರೆಗೂ ತಲೆಗಳನ್ನು ಕೊಡುತ್ತಾ ಹೋದೆ ಸಾಧಕನಾದವನಿಗೆ ಯಶಸ್ಸು ಆರಂಭದಲ್ಲೇ ಸಿಗುತ್ತದೆ ಎನ್ನುವ ಭರವಸೆ ಇಲ್ಲ ಆತ್ಮವಿಶ್ವಾಸ ಇರಬೇಕು ಆತ್ಮವಿಶ್ವಾಸದಿಂದಲೇ ತನ್ನ ಹತ್ತನೇ ತಲೆಯನ್ನಾದರೂ ಕೊಟ್ಟು ಬ್ರಹ್ಮಣ ಬ್ರಹ್ಮನ ಕೃಪೆಗೆ ಪಾತ್ರನಾಗುತ್ತೇನೆ ಎನ್ನುವ ವಿಶ್ವಾಸದಿಂದ ಹತ್ತನೆಯ ತಲೆಯನ್ನು ಕಡಿಯುವಾಗ ಬಂದ ಮೆಚ್ಚಿದ ನಾನೇಲೆ ಮಗನೇ ನಿನ್ನ ನಿಚ್ಚಯದೇನು ಪೇಳು ಬಂದಿನಲ್ಲ ಅವಾಗ ಕೇಳಿದ್ದು ಅಮರತ್ವವನ್ನೇ ದಯಪಾಲಿಸು ಅವನಿಗೂ ಆಗುವುದಿಲ್ಲ ಅಮರತ್ವವನ್ನೇ ದಯಪಾಲಿಸುವುದಕ್ಕೆ ನನಗಾಗುವುದಿಲ್ಲ ಅದನ್ನೊಂದನ್ನು ಉಳಿದು ಬೇರೆ ಅನ್ನಾದರೂ ಕೇಳು ಹಾಗಾದ್ರೆ ದೇವತೆಗಳಿಂದ ಗಂಧರ್ವರಿಂದ ಪಾತಾಳವಾಸಿಗಳಿಂದ ಸಿದ್ಧ ಸಾಧ್ಯರಿಂದ ಯಾರಿಂದಲೂ ಮರಣ ಬರಬಾರದು ಒಂದು ವೇಳೆ ನಮ್ಮ ಆಹಾರದ ತುತ್ತುಗಳಾಗಿರುವ ಮಾನವರೋ ಅಥವಾ ಸ್ವತಃ ಬುದ್ಧಿ ಕಲ್ಪನೆ ಇಲ್ಲದ ಕಪಿಗಳು ಬಂದ್ರೆ ಇದು ನಿರ್ಲಕ್ಷ್ಯದಿಂದಲೇ ಹೇಳಿದ್ದು ಅವರು ಬಲಿಷ್ಠರು ಅಂತಲ್ಲ ಸದಾಸ್ತು ಮಗನೆ ಅಂತ ಹೇಳಿ ಹೋದ ಬ್ರಹ್ಮದೇವ ಆವತ್ತಿನಿಂದ ತೊಳಗಿದ್ದು ನಮ್ಮದು ಈ ಕೆಲಸ